ನಾರಾಯಣಸ್ವಾಮಿಯವರೇ, ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಪಾಠಶಾಲೆಗಳು ಆರಂಭ ಆಗುತ್ತೆ, ಸಂಸ್ಕೃತ ಮತ್ತು ವೇದ ಪಾಠಶಾಲೆಗಳು. ಸೊ ಎಷ್ಟರ ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಒತ್ತಾಯಗಳು ಯಾವ ರೀತಿ ಅಂತಂತಂದ್ರೆ ನಾನು ಮೊದಲು ಹೇಳಿದೆ, ಇವತ್ತು ನಾನು ಪೂಜಾರಿ ಆಗಬೇಕು ಅನ್ನೋದು ನಮ್ಮ ಜನರ ಒಂದು ನಿರ್ಧಾರ ಅಲ್ಲ, ಇದೊಂದು ರೀತಿಯ ಪ್ರೊಟೆಸ್ಟ್ ಇದು. ಆಮೇಲೆ ಕೆಲವರು ಇವತ್ತು ಬಿಟ್ಟು ದೇವಾಲಯಗಳಿಗೆ ಹೋಗೋದನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಿದ್ದಾರೆ ಅಂತಂದರೆ ಅಲ್ಲಿಗೆ ಅವರು ಸಂಪೂರ್ಣವಾಗಿ ದೇವರಲ್ಲಿ ನಂಬಿಕೆನೂ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತೂ ಅಲ್ಲ, ಅದು ಕೂಡ ಪ್ರೊಟೆಸ್ಟೇ. ಏನು ಈಗ ನಿನ್ನ ಮನೆಗೆ ನಮ್ಮನ್ನು ಬರ್ಸಲ್ಲ ಅನ್ನೋ ಅಂತ ಅಂದಮೇಲೆ ಇನ್ನೊಬ್ಬರ ಮನೆಗೆ ನಾನು ಹೋಗೋ ಅವಶ್ಯಕತೆ ನನಗೇನಿದೆ ಅಂತಕ್ಕಂಥ ಒಂದು ಮನೋಭಾವ ಇದು. ಆದ್ದರಿಂದ ಇವತ್ತು ನೀವು ದೇವಾಲಯಗಳಲ್ಲಿ ನೀವು ಅರ್ಚಕರಾಗೋದನ್ನು ನೀವು ಪಾಠಶಾಲೆಗಳನ್ನು ಮಾಡಿ ಏನಾದರೂ ಮಾಡಿ ಹೋಗ್ತಕ್ಕಂಥ ಜನ ಎಷ್ಟು ಉತ್ಸುಕರಾಗಿದ್ದಾರೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾವು ಹೇಳ್ತಾ ಇದ್ದೀರಿ. ಅಲ್ಲಲ್ಲ, ಯಾವುದೇ ಸರ್ಕಾರ ಇದ್ದರೂ ಕೂಡ ಇದು ಸರ್ಕಾರ ಆದ ಮಾತುಗಳಾಗಬಾರ್ದು, ಇದೊಂದು ಧಾರ್ಮಿಕ ವಿಚಾರಕ್ಕೆ ಕರೆದ್ಬಿಟ್ಟು ನೀವು ನಾವು ಆ ರೀತಿ ಹೇಳೋದ ಅಂತಂತಂದ್ರೆ ಕಾಂಗ್ರೆಸ್ ಹೇಳ್ತದೆ ಸರ್ವರು ಸಮಾನರು, ನೀವು ಎಲ್ಲ ಕಡೆ ಹೋಗ್ಬೋದು. ಆದರೆ ಬೇರೆ ಪಕ್ಷಗಳು ಯಾಕೆ ಅದನ್ನು ಹೇಳೋದಿಲ್ಲ? ಒಂದು ಸಮಯ ಅದೇ ಆದರೆ ತೀರ್ಮಾನ ತಗೊಳ್ಳಿ, ಅವರ ಪ್ರಣಾಳಿಕೆಗಳಲ್ಲಿ ಹಾಕ್ಲಿ ಅದನ್ನು. ನಾವು ಅಸ್ಪೃಶ್ಯತೆ ಆಚರಣೆ ಮಾಡೋದಿಲ್ಲ, ಯಾವುದೇ ದೇವಸ್ಥಾನಗಳಿಗೆ ಯಾರ ಬೇರೆಯವರ ಮನೆಗಳಿಗೆ ಹೋಗೋದನ್ನು ಬೇರೆಯವರನ್ನು ತಡೆದ್ರೆ ನಾವು ಕಠಿಣ ಕ್ರಮ ತಗೊಳ್ತೀವಿ, ಹಾಕ್ಲಿ ನೋಡೋಣ. ಯಾರಾದರೂ ಮಾಡೋದಿಲ್ಲ, ಅವೆಲ್ಲನೂ ಸುಮ್ಮನೆ ಹೇಳೋದು ಅಷ್ಟೇ, ಅವೆಲ್ಲನೂ ಈಗ ರಾಜಕೀಯದ ವಿಚಾರ ಬಂದಿದ್ದಕ್ಕೋಸ್ಕರ ನಾನು ಇದನ್ನು ಹೇಳಲೇಬೇಕಾಗ್ತದೆ. ಏನೊಂದು ಸನಾತನದ ವಾದ ಇಟ್ಕೊಂಡು ಹೊರಟಿದಂಥ ಸಂಘ ಪರಿವಾರಗಳು ಅಥವಾ ಬಿಜೆಪಿ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪೈಪೋಟಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಈ ಸಮಾಜನ, ಈ ದಲಿತ ಸಮುದಾಯನ ಮತ್ತಷ್ಟು ತಗೊಂಡೋಗಿ ಸನಾತನವಾದಕ್ಕೆ ತಳ್ಳಿಬಿಟ್ಟು ಅವ್ರನ್ನ ಅಲ್ಲೇ ಮುಚ್ಚಾಕುವಂಥ ಕೆಲಸಕ್ಕೆ ಇವರು ಪೈಪೋಟಿಗೆ ಬಿದ್ದಂಗೆ ಕಾಣ್ತಾ ಇದೆ. ನಮಗಿವತ್ತು ನಿಜವಾಗಲೂ ಅವಶ್ಯಕತೆ ಇರೋದೇನು ಅಂತಂದರೆ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ, ಅದನ್ನು ಮಾಡಬೇಕಾಗಿದೆ. ಮತ್ತು ವಿದ್ಯೆಯಲ್ಲಿ ಸಮಾನತೆ ಸಿಗ್ತಾ ಇಲ್ಲ, ಸಮಾನ ಶಿಕ್ಷಣ ಸಿಗ್ತಾ ಇಲ್ಲ, ಅದಾಗಬೇಕಾಗಿದೆ. ಭೂಮಿ ಬೇಕಾಗಿದೆ. ಖಾಸಗೀಕರಣದಲ್ಲಿ ಮೀಸಲಾತಿ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಕೊಟ್ಟು ಸರ್ಕಾರ 4 ವರ್ಷ ಆಯಿತು ಈ ಅಧಿಕಾರಿಗೆ ಬಂದು, ಇವತ್ತಿಗೂ ಕೂಡ ಅದರದ್ದು ಉಸಿರು ಬಿಟ್ಟಿಲ್ಲ. ಈ ಥರದ್ದು ಏನಾದರೂ ಡೆವಲಪ್ಮೆಂಟ್ಗಳು ಮಾಡಿ ಈ ದಲಿತ ಸಮುದಾಯ ಸಬಲೀಕರಣ ಮಾಡುವಂಥ ಕಾರ್ಯಕ್ರಮಗಳನ್ನ ತರುವಂಥ ಜವಾಬ್ದಾರಿ ಇವತ್ತು ಸರ್ಕಾರದ ಮುಂದೆ ಇದೆ. ಅತೀ ಜರೂರಾಗಿ ಮಾಡಬೇಕಾಗಿರುವಂಥ ಕೆಲಸ ಇವತ್ತು ಅದು. ಸುಮಾರು 80,000 ಕೋಟಿ 4 ವರ್ಷದಲ್ಲಿ ದಲಿತರ ಅಭಿವೃದ್ಧಿಗೆ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. 60% ದುಡ್ಡನ್ನು ನೀರಾವರಿಗೋ, ಬಿಲ್ಡಿಂಗ್ ಕಟ್ಟೋದಕ್ಕೋ, ರಸ್ತೆಗೋ ಉಪಯೋಗಿಸಿರುವಂಥ ಈ ಸರ್ಕಾರ ಇವತ್ತು ವೇದಾಧ್ಯಯನ ಮಾಡ್ತೀವಿ ದಲಿತರು ಈ ದೇವಸ್ಥಾನಗಳು, ಅದರಲ್ಲೂ ಕೂಡ ನಮ್ಮ ಮೂಲ ಪರಂಪರೆಯ ಇಲ್ಲಿನ ಮೂಲ ನಿವಾಸಿಗಳ ಪರಂಪರೆಯಲ್ಲಿದ್ದಂಥ ದೇವಸ್ಥಾನಗಳಲ್ಲಿ ಹೊಸ ವೈದಿಕ ಸಂಪ್ರದಾಯವನ್ನು ನಾವು ತುರುಕ್ತೀವಿ. ನೀವು ಅದರ ಕಾಲಾಳುಗಳಾಗಿ ಹೋಗಿ ವೇದಾಧ್ಯಯನಗಳ ಕಲಿತ್ಕೊಂಡು ಅವ್ರ ಅವಲ್ಲಿ ಹೇಳಿದ್ರಲ್ಲ ಜುಟ್ಟು ಅಂತ, ಅದು ಕೂಡ ಒಂದು ಯೋಗ್ಯತೆ ಅವ್ರ ಪ್ರಕಾರ. ಒಂದ್ ರೀತಿ ಎಂಪ್ಲಾಯ್ಮೆಂಟ್ ಜನರೇಷನ್, ಯಾಕಂತಂದ್ರೆ ಅದನ್ನ ಮಾಡ್ತಾ ಇರತಕ್ಕಂತ ಜನರು ಬಹಳ ವರ್ಷ ಇದು ಶತಮಾನಗಳಿಂದ ಅದನ್ನ ಎಂಪ್ಲಾಯ್ಮೆಂಟ್ ಆಗಿ ಬಳಸ್ಕೊಂಡು ಬಂದಿರೋದು ಎಲ್ಲರನ್ನು. ಸೊ ಇದು ಎಂಪ್ಲಾಯ್ಮೆಂಟ್ ಅಂತ ಕರ್ಮ, ಇದನ್ನ ಎಂಪ್ಲಾಯ್ಮೆಂಟ್ ಲಿಸ್ಟ್ ಗೆ ಸೇರಿಸಿದ್ರಿ. ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಸಂಸ್ಕೃತ ಅದಕ್ಕೆ ಮಾನ್ಯತೆ ಆಗಬಹುದು, ಮಾನದಂಡ ಆಗಬಾರದು. ನಾನು ಹೇಳ್ತೀನಿ ಇದೊಂದು ಮಾತು, ಇದೊಂದು ಮಾತು ಯಾಕೆ ಅಂತಂದ್ರೆ ಆಗಲೇ ಅವರು ಕನ್ನಡದ ಬಗ್ಗೆ ಮಾತಾಡೋದು ನಾನು ಬಹಳ ಗೌರವಿಸ್ತೀನಿ ಮತ್ತೆ ಬೆಂಬಲಿಸ್ತೀನಿ. ಕಾರಣ ಏನಂತಂದ್ರೆ ಮದುವೆ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ಹೇಳುವಂತ ಒಂದೆರಡು ಇದು ಮಂತ್ರಗಳನ್ನ ಮದುವೆ ಗಂಡ ಏನಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಆ ಹುಡುಗಿಗೆ ತಾಲಿ ಕಟ್ಟದಲ್ಲಿ ಎದ್ದೋಡಿಸ್ತಾನೆ, ಓಡೋಡ್ತಾನೆ. ಹಾಗಾಗಿ ಕನ್ನಡದಲ್ಲಿ ಮಾತಾಡ್ತಾ ಮಾತಾಡ್ತಾ ಕೆಲವು ವಿಚಾರಗಳನ್ನ ಹೇಳಿದ್ರು ಸನ್ಮಾನ್ಯರು. ಸನಾತನ 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 ಇಂತಹ ಶಬ್ದಗಳೆಲ್ಲ ಬರ್ತಾ ಇದ್ದಾವೆ. ಸನಾತನ ಅಂತ ಹೇಳುವಂತದಕ್ಕೆ ಅರ್ಥ ನಿಮ್ಗೆ ಗೊತ್ತಿಲ್ಲ. ಸನಾತನ ಸಂಸ್ಥೆಯ ಕೆಲವು ದುರ್ಘಟನೆಗಳನ್ನು ಮಾತ್ರ ನೀವು ಮುಂದಿಟ್ಕೊಂಡು ಮಾಡ್ತಿದ್ದೀನಿ. ನಾನು ಸನಾತನ ಸಾರಥಿಯ ಪತ್ರಿಕೆಯ ಸಂಪಾದಕ, ಆದ್ರಿಂದ ಹೇಳ್ತಾ ಇದ್ದೀನಿ. ಸನಾತನ ಅಂತ ಹೇಳಿದ್ರೆ ಯಾವ್ದು ಆವತ್ತಿತ್ತು ಅದು ಚೆನ್ನಾಗಿರುವಂಥದ್ದು, ಇವತ್ತಿಗೆ ಬಂದು ಇವತ್ತು ಇನ್ನೊಂದು ಪರಿಷ್ಕೃತಗೊಂಡು ಮತ್ತೆ ಮುಂದಕ್ಕೆ ಯಾವುದು ಒಳ್ಳೇದಾಗುತ್ತೋ ಅದಕ್ಕೆಲ್ಲದಕ್ಕೂ ಸನಾತನ ಅನ್ನುವಂಥದ್ದು ಆ ಒಂದು. ಎರಡನೇದಾಗಿ ಆಧುನಿಕ ಸ್ಮೃತಿ ಅಂತೇಳಿ ನಾವೆಲ್ಲರೂ ಒಪ್ಕೊಳ್ಳುವಂಥದ್ದು ಮನುಸ್ಮೃತಿ ಅಲ್ಲ. ನಮಗೆ ಕಾನ್ಸ್ಟಿಟ್ಯೂಷನ್ನೇ ನಮಗೆ ಆಧುನಿಕ ಸ್ಮೃತಿ ಅಂತ ಹೇಳುವಂಥದ್ದನ್ನು ಒಪ್ಕೊಂಡು ಇಲ್ಲಿ ನಡೀತಾ ಇರುವಂತಹ ಎಲ್ಲ ಕೆಲಸಗಳನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು. ಮುಂದೆ ಇನ್ನೂ ಚರ್ಚೆಯನ್ನು ಮಾಡೋಣ ಅಂತ ಈ ಕುರಿತಾಗಿ ತುಂಬಾ ಧನ್ಯವಾದಗಳು ತಮ್ಮ ಮೂವರಿಗೂ ಕೂಡ. ಇಸ್ ಲಾಸ್ಟ್ ವರ್ಡ್ ಇಸ್ ದಿ ಬೇಸ್ ಫಾರ್ ಎವ್ರಿ ಡೆವಲಪ್ಮೆಂಟ್, ಫಾರ್ ಎವ್ರಿ ಎವ್ರಿಥಿಂಗ್.